ಡಿಯರ್ ಫ್ರೆಂಡ್ಸ್, ಎಂ ಟು ಹೆಲ್ತ್ಗೆ ಸ್ವಾಗತ. ಸ್ನೇಹಿತರೆ, ತೋಟಗಳಲ್ಲಿ ಗದ್ದೆಗಳಲ್ಲಿ ಕಳೆಯಂತೆ ಬೆಳೆಯುವ ಈ ಸಸ್ಯ ಮಹತ್ವವನ್ನ ಅರಿತವರಿಗಿಂತ ಕಾಡು ಗಿಡ ಅಂತ ನಿರ್ಲಕ್ಷಿಸಿದವರೇ ಹೆಚ್ಚು. ಈ ಗಿಡಕ್ಕೆ ಹೆಚ್ಚಿನ ಆರೈಕೆ ಬೇಕಾಗಿಲ್ಲ, ಗೊಬ್ಬರ ಕೀಟನಾಶಕಗಳ ಅವಶ್ಯಕತೆಯೂ ಇಲ್ಲ. ತನ್ನಿಂದ ತಾನೇ ಹುಟ್ಟಿ ಬೆಳೆಯುವ ಈ ಗಿಡ ನಾನಾ ರೀತಿಯಲ್ಲಿ ಮನೆಮದ್ದು ಕೂಡ ಹೌದು. ಇದರ ಬೇರಿನಿಂದ ಹಿಡಿದು ಬೀಜದವರೆಗೆ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಔಷಧವೇ ಆಗಿದೆ. ಇಂತಹ ಸಸ್ಯದ ಮಹತ್ವದ ಕುರಿತಾಗಿ ತಿಳಿದವರಿಗಿಂತ ನಿರ್ಲಕ್ಷಿಸಿರೋರೇ ಹೆಚ್ಚು. ಇನ್ಯಾಕೆ ತಡ? ನಾವು ಕಳೆ ಎಂದು ನಿರ್ಲಕ್ಷಿಸಿ ಬಿಡುವ ಈ ಹಿತ್ತಲೆ ಗಿಡದ ಹತ್ತು ಹಲವು ಉಪಯೋಗಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಅಣ್ಣೆ ಸೊಪ್ಪಿನ ಬಗ್ಗೆ. ಇದನ್ನ ಅಣ್ಣೆ ಸೊಪ್ಪು, ಕಡಕತೀರ ಹಣ್ಣೆ ಸೊಪ್ಪು ಅಂತಲೂ ಕರೆಯಲಾಗುತ್ತೆ. ಸಂಸ್ಕೃತದಲ್ಲಿ ವಿತುನ ಅಂದ್ರೆ ಹಿಂದಿಯಲ್ಲಿ ಸಫೇದ್ ಮುರ್ಗ ಸರ್ವಾರಿ ಅಂತ ಕರೆಯಲಾಗುತ್ತೆ. ಹಾಗೆ ತಮಿಳಿನಲ್ಲಿ ಪನ್ನೈ, ತೆಲುಗಿನಲ್ಲಿ ಗುರುಗು, ಪಂಜಿಚೆಟ್ಟು ಮೊದಲಾದ ಹೆಸರುಗಳಿಂದ ಈ ಅಣ್ಣೆ ಸೊಪ್ಪು ಗುರುತಿಸಿಕೊಂಡಿದೆ. ಇದರ ಆಂಗ್ಲ ಹೆಸರು ವೈಟ್ ಕಾಕ್ಸ್ ಕೂಮ್. ಈ ಅಣ್ಣೆ ಸೊಪ್ಪಿನ ವೈಜ್ಞಾನಿಕ ಹೆಸರು ಸಿಲೋಶಿಯಾ ಅರ್ಜೆಂಟಿಯಾ. ಹಾಗೆ ಇದು ಅಮರಾಂಥೇಸಿ ಸಸ್ಯ ಕುಟುಂಬಕ್ಕೆ ಸೇರಿದೆ. ಗೆಳೆಯರೆ, ಹೊಲಗಳಲ್ಲಿ ಹುಲ್ಲುಗಾವಲುಗಳಲ್ಲಿ ಈ ಅಣ್ಣೆ ಗಿಡದ ಉಪಸ್ಥಿತಿ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಕವಲುಗಳೊಡೆಯದೆ ನೇರವಾಗಿ ಬೆಳೆಯುವ ಈ ಸಸಿ ಸುಮಾರು 1-3 ಅಡಿಯಷ್ಟು ಬೆಳೆಯುತ್ತೆ. ಹಾಗೇನೆ ಇದು ಸಾಮಾನ್ಯವಾಗಿ ಸರಳವಾದ ನೀಳ ಕರ್ಣಿಯಾಕಾರದ ಎಲೆಗಳನ್ನ ಹೊಂದಿದೆ. ಇದರ ಹೂವುಗಳು ಮೊದಲು ಕೆಂಪಾಗಿರುತ್ತವೆ, ಬಲಿತ ಹಾಗೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಈ ಅಣ್ಣೆ ಹೂಗಳು ಜೇನು ಹುಳಗಳನ್ನ ತನ್ನತ್ತ ಸೆಳೆಯುತ್ತಲೇ ಇರುತ್ತವೆ. ಇನ್ನು ಇದರ ಹಣ್ಣುಗಳಲ್ಲಿ ಸಾಸಿವೆಗಿಂತ ಸಣ್ಣ ಆಕಾರದ ಹೊಳಪಾದ ಕಪ್ಪು ಬೀಜಗಳಿರುತ್ತವೆ. ಈ ಗಿಡ ಪುಟ್ಟದಾದ್ರೂ ಕೂಡ ಒಂದು ಸಸ್ಯ ಕಡಿಮೆ ಅಂದ್ರೂ 43,000ಕ್ಕೂ ಅಧಿಕ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ. ನಾಟಿ ವೈದ್ಯ ಪದ್ಧತಿಯಲ್ಲಿ ಈ ಅಣ್ಣೆ ಬೀಜವನ್ನ ಕೋಲಾಣಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಅಣ್ಣೆ ಸೊಪ್ಪನ್ನ ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಸಾರು ಪಪ್ಪುಗಳಿಗೆ ಈ ಅಣ್ಣೆ ಸೊಪ್ಪಿನ ಬಳಕೆಯಾಗುತ್ತೆ. ಹಾಗೆ ರಾಗಿ ಮುದ್ದೆ ಜೊತೆಗೆ ಅಣ್ಣೆ ಸೊಪ್ಪಿನ ಉಳುಸೊಪ್ಪು ಸಾರು, ಬಸ್ಸಾರು ಸೂಪರ್ ಕಾಂಬಿನೇಷನ್ ಅಂತಲೂ ಹೇಳಲಾಗುತ್ತೆ. ಅಣ್ಣೆ ಸೊಪ್ಪಿನ ಮೊಸರು ಸಾರು, ಮಜ್ಜಿಗೆ ಹುಳಿ ಮೊದಲಾದ ಪದಾರ್ಥಗಳನ್ನ ಕೂಡ ಮಾಡಲಾಗುತ್ತೆ. ಇನ್ನು ಹಿರಿಯರು ಹೇಳೋ ಪ್ರಕಾರ, ಹಿಂದೆ ರಾಗಿ ಬೆಳೆ ಚೆನ್ನಾಗಿ ಕೈಗೂಡದೇ ಇದ್ದಾಗ ರಾಗಿ ಮುದ್ದೆಗೆ ರಾಗಿಯ ಜೊತೆ ಅಣ್ಣೆ ಬೀಜಗಳನ್ನ ಕೂಡ ಬಳಸಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಈ ಅಣ್ಣೆ ಸೊಪ್ಪಿನ ರೆಸಿಪಿಗಳ ಮೇಲೆ ಕೂಡ ಪ್ರಯೋಗಗಳು ನಡೀತಲೇ ಇವೆ. ಇನ್ನು ಪಶುಗಳಿಗೂ ಈ ಅಣ್ಣೆ ಸೊಪ್ಪು ಒಳ್ಳೆ ಮೇವು ಅನಿಸಿಕೊಂಡಿದೆ. ಅಣ್ಣೆ ಬೀಜದಿಂದ ಅಡಿಗೆ ಎಣ್ಣೆಯನ್ನ ಕೂಡ ತೆಗೆಯಲಾಗುತ್ತೆ. ಸ್ನೇಹಿತರೆ, ಈ ಅಣ್ಣೆ ಸೊಪ್ಪು ಎಷ್ಟು ಸ್ವಾದಿಷ್ಟಕರ ಆಹಾರವೋ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಇದರ ಸೊಪ್ಪು, ಬೀಜ, ಬೇರು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಔಷಧ ಆಗಿದೆ. ಈ ಗಿಡಮೂಲಿಕೆ ಸಂಪೂರ್ಣವಾಗಿ ಹಾನಿರಹಿತವಾಗಿದೆ. ಹಾಗೆ ಈ ಅಣ್ಣೆ ಸೊಪ್ಪು ದೇಹಕ್ಕೆ ತುಂಬಾ ತಂಪು ಕೂಡ ಹೌದು. ಅಲೋಪತಿ ವೈದ್ಯ ಪದ್ಧತಿಯಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಈ ಅಣ್ಣೆ ಸೊಪ್ಪಿನ ಪದಾರ್ಥಗಳನ್ನ ತಿನ್ನೋದ್ರಿಂದ ಕಡಿಮೆಯಾಗುತ್ತೆ. ಸರ್ಪಸುತ್ತು, ದಡಾರ, ಸಿಡುಬು ಮೊದಲಾದ ರೋಗಗಳಿಗೆ ಮದ್ದಾಗಿ ಈ ಅಣ್ಣೆ ಸೊಪ್ಪನ್ನು ಬಳಸಲಾಗುತ್ತೆ. ಸ್ನೇಹಿತರೆ, ಕೆಲವರಿಗೆ ಅಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದ ಹಾಗೇನೆ ದೇಹದಲ್ಲಿ ಉಷ್ಣತೆ ಏರಿಕೆಯಾಗುತ್ತೆ, ಬಾಯಲ್ಲಿ ಹುಣ್ಣುಗಳು ಏಳುತ್ತವೆ, ಹಾಗೆ ಮೊಡವೆಗಳು, ಕಣ್ಣುರಿ, ಕಣ್ಣು ಕೆಂಪಾಗುವುದು ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಕೂಡ ಈ ಅಣ್ಣೆ ಸೊಪ್ಪು ಒಳ್ಳೆ ಮನೆ ಮದ್ದು ಅನ್ನಿಸ್ಕೊಂಡಿದೆ. ಇನ್ನು ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ರಕ್ತ ಮೂಲ ವ್ಯಾಧಿಯಿಂದ ಬಳಲೋರು ಇರ್ತಾರೆ. ಇದನ್ನ ನಿವಾರಣೆ ಮಾಡುವುದಕ್ಕೆ ಕೂಡ ಈ ಅಣ್ಣೆ ಸೊಪ್ಪನ್ನ ಮನೆ ಮದ್ದಾಗಿ ಬಳಸಲಾಗುತ್ತೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರಲ್ಲಿ ಋತುಚಕ್ರದ ಸಮಯದ ಹೊರತಾಗಿಯೂ ರಕ್ತಸ್ರಾವವಾಗುತ್ತೆ. ಅದಕ್ಕೆ ದೇಹದ ಉಷ್ಣತೆಯಲ್ಲಿನ ಏರಿಕೆ ಕಾರಣವಾದ್ರೆ ಅಣ್ಣೆ ಸೊಪ್ಪಿನ ಔಷಧಿಯಿಂದ ಪರಿಹರಿಸಬಹುದು. ಹಾಗೆ ಈ ಹೀಟ್ನಿಂದಾಗಿ ಉಂಟಾಗೋ ತಲೆ ಸುತ್ತುವಿಕೆ, ಉರಿಮೂತ್ರದಂತಹ ಸಮಸ್ಯೆಗಳಿಗೆ ಕೂಡ ಅಣ್ಣೆ ಸೊಪ್ಪು ಒಳ್ಳೆ ಮದ್ದು. ಸ್ನೇಹಿತರೆ, ಮೂತ್ರಕಲ್ಲು ಹಾಗೆ ಮೂತ್ರದ ಸಮಸ್ಯೆಗಳಿಗೆ ನಾಟಿ ವೈದ್ಯ ಹಾಗೂ ಆಯುರ್ವೇದದಲ್ಲಿ ಈ ಅಣ್ಣೆ ಬೀಜಗಳನ್ನ ಬಳಸಲಾಗ್ತದೆ. ಮೂತ್ರ ಕಟ್ಟುವ ಸಮಸ್ಯೆ ಇದ್ರೆ 1 ಚಮಚ ಅಣ್ಣೆ ಬೀಜದ ಜೊತೆ 1 ಚಮಚ ಸಕ್ಕರೆಯನ್ನ ಬೆರೆಸಿ ಸೇವಿಸೋದ್ರಿಂದ
ನಿವಾರಣೆ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ಒಂದು ಚಮಚದಷ್ಟು ಅಣ್ಣೆ ಸೊಪ್ಪಿನೊಂದಿಗೆ ಒಂದು ಬಟ್ಟಲು ಹಾಲು ಹಾಗೂ ಎರಡು ಚಮಚ ತುಪ್ಪವನ್ನು ಸೇವಿಸೋದ್ರಿಂದ ವೀರ್ಯ ವೃದ್ಧಿಯಾಗುತ್ತೆ. ಮಹಿಳೆಯರನ್ನ ಕಾಡುವ ಬಿಳಿಸೆರಗು ಸಮಸ್ಯೆ ಇದ್ರೆ ಈ ಅಣ್ಣೆ ಸೊಪ್ಪಿನ ಪಂಚಾಂಗ ಚೂರ್ಣವನ್ನು ಸೇವಿಸಬೇಕು. ಸ್ನೇಹಿತರೆ, ಪಂಚಾಂಗ ಚೂರ್ಣ ಅಂದ್ರೆ ಒಂದು ಸಸ್ಯದ ಬೇರಿನ ಸಮೇತವಾಗಿ ತಯಾರು ಮಾಡೋ ಚೂರ್ಣವಾಗಿದೆ. ಅಣ್ಣೆ ಸೊಪ್ಪಿನ ಪಂಚಾಂಗ ಚೂರ್ಣವನ್ನ ಹತ್ತು ಹಲವು ಸಮಸ್ಯೆಗಳಿಗೆ ಮದ್ದಾಗಿ ಬಳಸಲಾಗುತ್ತೆ. ಅನೇಕ ರೀತಿಯ ಚರ್ಮ ರೋಗಗಳಿಗೆ, ಹುಣ್ಣುಗಳಿಗೆ, ಕಣ್ಣಿನ ತೊಂದರೆಗಳಿಗೆ, ಅತಿಸಾರ ಮೊದಲಾದ ಸಮಸ್ಯೆಗಳಿಗೆ ಈ ಅಣ್ಣೆ ಗಿಡದ ಪಂಚಾಂಗ ಚೂರ್ಣ ಮದ್ದಾಗಿದೆ. ಸ್ನೇಹಿತರೆ, ನೀವು ಭಂಗಿ, ಗಾಂಜಾ ಮೊದಲಾದ ಅಮಲು ಪದಾರ್ಥಗಳ ಕುರಿತಾಗಿ ಕೇಳಿರಬಹುದು. ಎಲ್ಲಾ ತೆರನಾದ ಅಮಲು ಪದಾರ್ಥಗಳಿಂದ ಉಂಟಾಗುವ ಹ್ಯಾಂಗ್ ಓವರ್ ಮತ್ತು ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡೋದಕ್ಕೆ ಈ ಅಣ್ಣೆ ಸೊಪ್ಪನ್ನ ಒಂದು ಮದ್ದಾಗಿ ಬಳಸಲಾಗುತ್ತೆ. ಈ ಅಣ್ಣೆ ಗಿಡದ ಬೇರನ್ನ ನೀರಿನಲ್ಲಿ ತೇಯ್ದು ಕುಡಿಯೋದ್ರಿಂದ ಅಮಲು ಪದಾರ್ಥಗಳು ಉಂಟು ಮಾಡುವ ಆಫ್ಟರ್ ಎಫೆಕ್ಟ್, ಸೈಡ್ ಎಫೆಕ್ಟ್ಗಳು ಕಡಿಮೆಯಾಗುತ್ತವೆ. ಇನ್ನು ಸಾಮಾನ್ಯವಾಗಿ ಯಾವುದೇ ತೆರನಾದ ಅನಾರೋಗ್ಯದಿಂದ ರಿಕವರಿ ಆದ ನಂತರ ಅವರಿಗೆ ಅಣ್ಣೆ ಸಸಿಯನ್ನ ಬೇರೆಸಿ ಸೋಸಿದ ಬಿಸಿ ನೀರಿನಿಂದ ಸ್ನಾನ ಮಾಡಿಸುವ ಕ್ರಮವೂ ಇತ್ತು. ಇದರಿಂದ ಅನಾರೋಗ್ಯದ ಕಾರಣದಿಂದಾಗಿ ಕಳೆದು ಹೋದ ಶಕ್ತಿ ಮರಳುತ್ತೆ, ಹೊಸ ಚೈತನ್ಯ ತುಂಬಿಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಅಣ್ಣೆ ಸೊಪ್ಪಿನಲ್ಲಿ ಪೊಟ್ಯಾಸಿಯಂ, ಸುಣ್ಣ, ಸತು ಮೊದಲಾದ ಖನಿಜಾಂಶಗಳು ಹೇರಳವಾಗಿದೆ. ಹೀಗಾಗಿ ಹಿಮೋಗ್ಲೋಬಿನ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ಒಳ್ಳೆ ಮದ್ದು. ಹೀಗಾಗಿಯೇ ಇದನ್ನ ದಣಿವನ್ನ ಕಡಿಮೆ ಮಾಡುವ ಔಷಧಿಯಾಗಿ ಕೂಡ ಬಳಸಲಾಗುತ್ತೆ. ಇನ್ನು ಜನವರಿ ತಿಂಗಳ ಆಸುಪಾಸು ಈ ಅಣ್ಣೆ ಸೊಪ್ಪು ಹೆಚ್ಚು ಹೂ ಬಿಡುವ ಕಾಲ. ಈ ಸಮಯದಲ್ಲಿ ಚಿಟ್ಟ ಜೇನು ಅಥವಾ ಕೋಲು ಜೇನು ಹೆಚ್ಚು, ಅದರಲ್ಲೂ ಈ ಅಣ್ಣೆ ಹೂವುಗಳ ಸುತ್ತಲೇ ಅವುಗಳ ಸಂಚಾರ. ಇದರ ಮಕರಂದದಿಂದ ತಯಾರಾಗುವ ಜೇನು ಕೂಡ ಒಳ್ಳೆಯ ಔಷಧಿ ಅನ್ನಿಸ್ಕೊಂಡಿದೆ. ಇನ್ನು ದನಗಳಿಗೆ ಈ ಅಣ್ಣೆ ಸೊಪ್ಪಿನ ಮೇವನ್ನ ನೀಡೋದ್ರಿಂದ ಹಾಲಿನ ಪ್ರಮಾಣದಲ್ಲಿ ಕೂಡ ಏರಿಕೆಯಾಗುತ್ತೆ. ಪಶುಗಳಲ್ಲಿ ಕಾಣಿಸಿಕೊಳ್ಳುವ ಕೆಲವು ಅನಾರೋಗ್ಯಗಳಿಗೆ ಕೂಡ ಈ ಅಣ್ಣೆ ಸೊಪ್ಪು ಪರಿಹಾರ ಅಂತ ಅನುಭವಿ ಹಿರಿಯರು ಹೇಳ್ತಾರೆ. ಗೆಳೆಯರೆ, ಅಣ್ಣೆ ಸೊಪ್ಪು ಕುಯ್ಯೋಕೆ ಹೋದ್ರೂ ಪುಣ್ಯವಿದ್ದಷ್ಟೇ ಸಿಗೋದು ಅನ್ನೋ ಗಾದೆ ಇದೆ. ಯಾಕಂದ್ರೆ ಈ ಅಣ್ಣೆ ಸೊಪ್ಪು ಆಪತ್ ಬಾಂಧವ. ಆಹಾರ ಧಾನ್ಯಗಳ ಕೊರತೆ ಎದುರಾದಾಗ ಈ ಅಣ್ಣೆ ಸೊಪ್ಪನ್ನ ಆಹಾರವಾಗಿ ಬಳಸಲಾಗ್ತಾ ಇತ್ತು. ಅಲ್ಲದೆ ಇದು ಹೆಚ್ಚು ಕಷ್ಟವಿಲ್ಲದೆ ಬೆಳೆಯುವ ಸಸ್ಯಗಳ ಪೈಕಿ ಒಂದು, ಹಾಗೆ ಔಷಧಿಯುಕ್ತವೂ ಆಗಿದೆ. ಅಲ್ಲದೆ ಇದರ ಪ್ರತಿಯೊಂದು ಭಾಗವು ಉಪಯುಕ್ತವೇ ಆಗಿದೆ. ಪ್ರತಿದಿನ ಒಂದು ಚಮಚದಷ್ಟು ಅಣ್ಣೆ ಬೀಜವನ್ನ ನೀರಿನೊಂದಿಗೆ ಬೆರೆಸಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಈ ಸಸ್ಯವನ್ನ ಸ್ನಾನದ ನೀರಿನಲ್ಲಿ ಬೆರೆಸೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗೆ ಈ ಅಣ್ಣೆ ಸೊಪ್ಪನ್ನ ಬಳಸುವಾಗ ಎಚ್ಚರವಿರಲಿ, ಇದು ಗ್ಲುಕೋಮಾದ ಸಮಸ್ಯೆ ಇರೋರಿಗೆ ಒಳ್ಳೆಯದಲ್ಲ ಅಂತ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಹೇಳುತ್ತೆ. ಸ್ನೇಹಿತರೆ, ಈ ಅಣ್ಣೆ ಸೊಪ್ಪು ಪಕ್ಕ ಭಾರತೀಯ ಸಸ್ಯ ಕೂಡ ಹೌದು. ಇದು ಹೆಚ್ಚಾಗಿ ಕಾಣಸಿಗೋ ದೇಶಗಳು ಭಾರತ ಹಾಗೆ ಚೀನಾ, ಹಾಗೆ ಆಫ್ರಿಕಾದ ಕೆಲವು ದೇಶಗಳಲ್ಲಿ ಇದು ಕಾಣಸಿಗುತ್ತೆ. ಆದ್ರೆ ಇದರ ಉಪಯೋಗ, ಗುಣಗಳನ್ನ ತಿಳಿದಿರೋರು ಕೆಲವೇ ಕೆಲವು ಮಂದಿ ಅನ್ನೋದು ವಿಪರ್ಯಾಸ. ಬಹುತೇಕ ಮಂದಿ ಇದನ್ನ ಕಳೆಗಿಡ ಅಂತ ಭಾವಿಸಿ ನಿರ್ಲಕ್ಷಿಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ನಾವು ಹಿತ್ತಲೆ ಗಿಡ ಮದ್ದಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಬೆಳೆದು ಆರೋಗ್ಯಕರವಾದ ಸೊಪ್ಪು ತರಕಾರಿಗಳನ್ನ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವೇನೋ ಅನ್ನೋ ಭಾವನೆ ನಮ್ಮನ್ನ ಕಾಡೋಕೆ ಶುರುವಾಗಿರೋದಂತೂ ಸತ್ಯ. ಬದಲಾದ ಕಾಲದಲ್ಲಿ ಎಲ್ಲವೂ ಡಿಜಿಟಲೈಸೇಷನ್ ಆದಾಗ ನಮ್ಮಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಅನೇಕ ಗಿಡಮೂಲಿಕೆಗಳಂತೆ ಈ ಅಣ್ಣೆ ಬೀಜಗಳು ಕೂಡ ಆನ್ಲೈನ್ ಮಾರುಕಟ್ಟೆಯನ್ನ ತಲುಪಿಬಿಟ್ಟಿವೆ. ಅಲ್ಲ, ನಮ್ಮ ಹಿತ್ತಲಲ್ಲಿ ಹೊಲ ಗದ್ದೆಗಳಲ್ಲಿ ಕಾಡು ಸಸ್ಯಂತೆ ಬೆಳೀತಾ ಇದ್ದಾಗ ಮೂಡದ ಅರಿವು ಈ ಸಸ್ಯಗಳ ಬೀಜ ಪೈಪೋಟಿಯಲ್ಲಿ ಮಾರಾಟವಾಗುವುದನ್ನ ಕಂಡು ಮೂಡಿದೆ ಅನ್ನೋದು ಇಂದಿನ ನಗ್ನ ಸತ್ಯ. ಸ್ನೇಹಿತರೆ, ಇದು ಅಣ್ಣೆ ಸೊಪ್ಪಿನ ಉಪಯುಕ್ತತೆ ಕುರಿತಾದ ಕಿರು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.